ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ಮನೇಲೆ ಕೂತ್ಕೊಂಡು ಬರೀ ಜಂಕ್ ಫುಡ್ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಬೇಡಿ, ಆರೋಗ್ಯಕರವಾಗಿರೋದು ಏನಾದ್ರೂ ತಿನ್ನಿ. ನಾನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ರುಚಿಯಾಗಿರುತ್ತೆ, ಮಾಡೋಕ್ಕೂ ಸುಲಭ. ಒಂದು ಪಾತ್ರೆನಲ್ಲಿ ಅಥವಾ ಒಂದು ಬೌಲಲ್ಲಿ ಎಲ್ಲ ಅರ್ಧರ್ಧ ಕಪ್ ತಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಸಿಪ್ಪೆ ತೆಗೆದು ಸಣ್ಣಕ್ಕೆ ಕತ್ತರಿಸಿರುವಂತಹ ಸೌತೆಕಾಯಿ, ಟೊಮ್ಯಾಟೊ, ತುರ್ದಿರೋ ಮೂಲಂಗಿ, ತುರ್ದಿರೋ ಕ್ಯಾರೆಟು, ಸಣ್ಣದಾಗಿ ಕತ್ತರಿಸಿರುವಂತಹ ಈರುಳ್ಳಿ, ಬೇಯಿಸಿರೋ ಕಡಲೆಕಾಳು, ಕಡಲೆಕಾಳಿಗೆ ಬೇಯಿಸುವಾಗ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹುರಿದಿರೋ ಎಳ್ಳು. ಈ ಕಡಲೆಕಾಳು ಮತ್ತು ಎಳ್ಳು ಎಲ್ಲ ನಮಗೆ ಅಗತ್ಯ ಇರುವ ಪ್ರೋಟೀನನ್ನು ಕೊಡುತ್ತೆ. ಮೇಲಿಂದ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಕಾಳುಮೆಣಸು ಅಥವಾ ಕರಿಮೆಣಸಿನ ಪುಡಿ, ಹಾಗೆ ಒಂದು ಚಮಚದಷ್ಟು ಎಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲು, ಅಥವಾ ನೀವು ಇನ್ಯಾವುದಾದ್ರೂ ಎಣ್ಣೆ ಇಷ್ಟಪಡ್ತೀರಾ ಅಂದರೆ ಅದನ್ನು ಹಾಕ್ಬೋದು. ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ, ಟೊಮ್ಯಾಟೊ ಎಷ್ಟು ಹುಳಿ ಇದೆ ನೋಡಿಕೊಂಡು ಅದಕ್ಕಾಗೋ ಥರ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಕಲಸಿ ತಿನ್ನೋದು ಅಷ್ಟೇ. ನಿಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ. ಸುಮ್ಮನೆ ಮನೇಲೆ ಕೂತ್ಕೊಂಡು ಜಂಕ್ ಫುಡ್ ಎಲ್ಲ ತಿಂದು ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋ ಬದಲು ಈ ಥರ ಏನಾದರೂ ಸುಲಭವಾಗಿ ಮಾಡಿ ತಿನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.